ಹೆಣ್ಮಕ್ಕಳಿಗೆ ಉಚಿತವಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡೋಂಥದ್ದು ಈಗ ಜುಲೈ ಒಂದನೇ ತಾರೀಕಿಂದ ಮತ್ತೆ ಎರಡು ಯೋಜನೆಯನ್ನು ಗ್ಯಾರಂಟಿ ಸ್ಕೀಮನ್ನು ಕಾಂಗ್ರೆಸ್ ಸರ್ಕಾರ ಜಾಡಿ ಜಾರಿ ಮಾಡಿದೆ ಅಂತ ಹೇಳಿದೆ ಸಿ ಎಂ ಸಿದ್ದರಾಮಯ್ಯ ಈ ಬಗ್ಗೆ ಮಾತನಾಡಿದ್ದು ಇವತ್ತಿಂದ ಅನ್ನಭಾಗ್ಯ ಯೋಜನೆ ಹಾಗೂ ಗೃಹ ಜ್ಯೋತಿ ಯೋಜನೆ ಜಾರಿ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದರು ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ ಐದು ಕೆ ಜಿ ಅಕ್ಕಿಗೆ ಬದಲಾಗಿ ಫಲಾನುಭವಿಗಳಿಗೆ ನಗದು ನೀಡುವ ಗೃಹ ಏನು ಅನ್ನಭಾಗ್ಯ ಮತ್ತು ಇನ್ನೂರು ಯೂನಿಟ್ವರೆಗೂ ಉಚಿತ ವಿದ್ಯುತ್ ಕೊಡುವಂತಹ ಗೃಹಜ್ಯೋತಿ ಯೋಜನೆಯನ್ನು ಜಾರಿಗೆ ಮಾಡಲಾಗಿದೆ ಈಗಾಗಲೇ ಮಹಿಳೆಯರಿಗೆ ಬಸ್ ಫ್ರೀ ಬಸ್ ನೀಡಲಾಗ್ತಿದೆ ಈಗ ಮತ್ತೆರಡು ಯೋಜನೆಯನ್ನು ಜಾರಿ ಮಾಡಿದ್ದೀವಿ ಅಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದರು ಇನ್ನು ಈ ತಿಂಗಳು ಅನ್ನಭಾಗ್ಯ ಯೋಜನೆಯಡಿ ಫಲಾನುಭವಿಗಳಿಗೆ ಪಾವತಿ ಜುಲೈ ಹತ್ತರ ಬಳಿಕ ಪ್ರಾರಂಭ ಆಗೋ ಸಾಧ್ಯತೆ ಇದೆ ಗೃಹಜ್ಯೋತಿ ಯೋಜನೆ ಇಂದಿನಿಂದ ಜಾರಿಗೆ ಬಂದಿದ್ದು ಬಿಲ್ಲಿಂಗ್ ಸೈಕಲ್ ಪ್ರಕಾರ ಈ ತಿಂಗಳಿನ ವಿದ್ಯುತ್ ಬಿಲ್ ಆಗಸ್ಟ್ ಆರಂಭದಲ್ಲಿ ಬರಲಿದೆ ಹಾಗಾಗಿ ಆಗಸ್ಟ್ನಿಂದ ಬಿಲ್ ಕಟ್ಟಂಗಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯವರು ಹೇಳಿದರು ಜುಲೈ ತಿಂಗಳ ಮೊತ್ತವನ್ನು ಅಂದರೆ ಈ ತಿಂಗಳ ಅನ್ನಭಾಗ್ಯ ಯೋಜನೆಯಡಿ ಕೊಡುವಂಥ ಮೊತ್ತವನ್ನು ಈ ತಿಂಗಳೇ ಜುಲೈನಲ್ಲೇ ಪಾವತಿ ಮಾಡ್ತೀವಿ ಅದಕ್ಕೆ ಸರಿಯಾದ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು ಜುಲೈ ಒಂದರೊಂದೇ ಪಾವತಿಸ್ತೇವೆ ಅಂತ ಹೇಳಿರಲಿಲ್ಲ ಜುಲೈ ಹತ್ತನೇ ತಾರೀಕು ನಂತರ ನಾವು ಪಾವತಿ ಮಾಡುವ ಸಾಧ್ಯತೆ ಇದೆ ಈ ತಿಂಗಳಲ್ಲಿ ಪೂರ್ತಿ ಮೊತ್ತವನ್ನು ಬ್ಯಾಂಕ್ ಖಾತೆಗಳಿಗೆ ಹಾಕಿ ಜಮಾವಣೆ ಮಾಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ಸಿದ್ದರಾಮಯ್ಯನವರು ಹೇಳಿದರು ಅಂದರೆ ಇವತ್ತಿನ ಯೋಜನೆ ಜಾರಿಯಾಗುತ್ತೆ ಇವತ್ತೇ ಹಣ ಕೊಡಲ್ಲ ಅಷ್ಟೇ ಹತ್ತನೇ ತಾರೀಕು ನಂತರ ಹಣವನ್ನು ಜಮಾವಣೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರು ಸೊ ಇನ್ನು ಆಗಲೇ ಹೇಳಿದ ಜ್ ಗೃಹ ಜ್ಯೋತಿ ಇನ್ನೂರು ಯೂನಿಟ್ವರೆಗೆ ಅಂದರೆ ಸರಾಸರಿ ಈಗ ತಿಂಗಳಿಗೆ ಒಂದು ನೂರ ಐವತ್ತು ಯೂನಿಟ್ ಬಳಸಿದರೆ ಕಳೆದ ಒಂದು ವರ್ಷದಿಂದ ನಿಮಗೆ ನೂರ ಎಪ್ಪತ್ತ ಐದು ನೂರ ಅರವತ್ತೈದು ಯೂನಿಟ್ ಬಳಸುವಂಥ ಅವಕಾಶ ಇದೆ ಅಂದರೆ ಟೆನ್ ಪರ್ಸೆಂಟ್ ಜಾಸ್ತಿ ಬಳಸ್ಬೋದು ನೀವೊಂದು ವೇಳೆ ಇನ್ನೂರು ಯೂನಿಟ್ ಬಳಸ್ತಾ ಇದ್ದರು ಅಷ್ಟೇ ಬಂದರೆ ಅದಕ್ಕೆ ನೀವು ಹಣವನ್ನು ಕಟ್ಟಬೇಕಾಗಿಲ್ಲ ಆದರೆ ಇನ್ನೂರು ಯೂನಿಟ್ಗಿಂತ ಜಾಸ್ತಿ ಬಂದರೆ ನೀವು ಹಣವನ್ನು ಕಟ್ಟಬೇಕಾಗುತ್ತೆ ಎಷ್ಟು ಜಾಸ್ತಿ ಬಂದಿರುತ್ತೋ ಅಷ್ಟು ಬಟ್ ನೀವು ಅರ್ಜಿ ಹಾಕಿರಬೇಕು ಗೃಹ ಜ್ಯೋತಿಗೆ ಏನು ಸೇವಾ ಸಿಂಧು ಆ್ಯಪ್ನಲ್ಲಿ ಗೃಹಜ್ಯೋತಿಯ ಒಂದು ಸ್ಕೀಮ್ ಇದೆ ಅದರಲ್ಲಿ ನೀವು ಅರ್ಜಿ ಹಾಕಿದರೆ ಮಾತ್ರ ನಿಮಗೆ ಈ ಒಂದು ಯೋಜನೆ ಲಭ್ಯ ಆಗುತ್ತೆ ಅರ್ಜಿ ಹಾಕಿಲ್ಲ ಅಂದರೆ ನಿಮಗೆ ಫ್ರೀಯಾಗಿ ಕರೆಂಟ್ ಕೊಡೋಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸಚಿವ ಕೆ ಜೆ ಜಾರ್ಜ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇನ್ನೂ ಟೈಮ್ ಇದೆ ಅರ್ಜಿ ಹಾಕೋರು ಇನ್ನೂ ಅರ್ಜಿ ಹಾಕಬಹುದು ಎಂಬತ್ತೇಳು ಲಕ್ಷ ಅರ್ಜಿಗಳು ಈಗಾಗಲೇ ಬಂದಿದೆ ಅನ್ನೋ ಮಾಹಿತಿಯನ್ನು ಕೆ ಜೆ ಜಾರ್ಜ್ ಇಂಧನ ಸಚಿವರು ಅವರು ಕೂಡ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಐದರಲ್ಲಿ ಮೂರು ಆದಂತೆ ಆಗಿದೆ